ಈಗ ಈಶ್ವರಪ್ಪರು ಒಬ್ಬ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದು ಒಬ್ಬ ಆಡಳಿತ ಪಕ್ಷದ ಲೀಡರ್ ಆಗಿದ್ದು ಅವರು ಹಿರಿಯ ರಾಜಕಾರಣಿ. ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಇಷ್ಟಪಡಲ್ಲ. ಒಬ್ಬ ಹಿರಿಯ ರಾಜಕಾರಣಿಯಾಗಿದ್ದು ಈ ದೇಶ ಸ್ವತಂತ್ರ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡಿ ಈ ಕೇಶರಿ ಇರಲಿಲ್ಲ. ಅವತ್ತು ಇದ್ದಿದ್ದು ಬಂದು ಇವತ್ತು ಏನು ನಮ್ಮ ಬಾವುಟ ಇದೆ ರಾಷ್ಟ್ರಧ್ವಜ, ಅದೇ ಆ ಹೋರಾಟನೇ ಅವತ್ತು ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷ ಇದ್ದಂಥ ಸರ್ಕಾರದಲ್ಲಿ ಯಾವತ್ತೂ ರಾಷ್ಟ್ರಧ್ವಜನ ಕೆಳಗೆ ಕಿಳಿಸಿ ನಾವು ಕೇಸರಿ ಆಗ್ತೀವಿ ಅಂತಲಾಗಲಿ ಗೊಂದಲಗಳನ್ನ ನಾವು ಯಾವತ್ತೂ ಮಾಡಿರಲಿಲ್ಲ ನಮ್ಮ ಪಕ್ಷ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ರಾಷ್ಟ್ರಧ್ವಜನ ನಾವು ಯಾವುದೇ ದೇಶಕ್ಕೆ ಹೋಗಲಿ ಎಲ್ಲೇ ಹೋದ್ರೂ ಮೊದಲು ಐ ಆಮ್ ಇಂಡಿಯಾ ಅಂತೀವಿ ಫಾರಿನ್ಗೆ ಹೋದರೆ. ಕರ್ನಾಟಕಕ್ಕೆ ಬಂದರೆ ನಾವು ಕನ್ನಡದವರು ಅಂತೀವಿ. ಅದೇ ಥರ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಬಾವುಟ ಇದೆ. ಆ ಬಾವುಟನ ಕಿತ್ತಾಕಿ ನಾವು ಕೇಸರಿ ಆರಿಸ್ತೀವಿ ಕೆಂಪುಕೋಟೆ ಮೇಲೆ ಅಂತ ಹೇಳೋದು ಈ ದೇಶದ ದುರಂತ. ಯಾರೇ ಆಗಿರಲಿ, ಕಾಂಗ್ರೆಸ್ಸಿಗನವಾಗಿರಲಿ, ಬಿಜೆಪಿನಾಗಿರಲಿ, ದಳದವನಾಗಿರಲಿ, ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಆದ್ರೂ ಏನು ಮಾಡ್ತಾರೆ, ಆ ವರ್ಡ್ ಹೇಳಿದರೆ ಇಮಿಡಿಯೇಟ್ಲಿ ಅವ್ರ ಮೇಲೆ ಕೇಸ್ ಇಟ್ಟು ಮಾಡ್ತಾರೆ. ಯಾಕೆ ಬಂದ್ ಮಾಡಿಲ್ಲ? ಒಬ್ರಿಗೊಂದು ಒಬ್ರಿಗೊಂದು ಕಾನೂನಾ? ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದುಕೊಟ್ಟಂಥ ಕಾನೂನು ದೇಶದ ಪ್ರತಿಯೊಬ್ಬರಿಗೂ ಒಂದೇ ಕಾನೂನು. ಫುಟ್ಪಾತಲ್ಲಿರೋನಿಗೂ ಒಂದೇ ಕಾನೂನು, ಸುಪ್ಪತಿ ಮೇಲೆ ಇರ್ತಕ್ಕಂಥವ್ರಿಗೂ ಅವನಿಗೂ ಒಂದೇ ಕಾನೂನು. ಕಾನೂನಲ್ಲಿ ಯಾವುದು ಬೇರೆ ಬೇರೆ ಇಲ್ಲ. ನಿಮಗೂ ಗೊತ್ತಿರೋದು, ನಿಮ್ಮ ಮಾಧ್ಯಮದವ್ರು ನಾವೇನು ನಿಮ್ಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಇದನ್ನು ಏನು ಮಾಡ್ತಾ ಇದ್ದಾರೆ ಈ ಗೊಂದಲಮಯ, ಅವ್ರು ಯಾಕೆ ಮುಚ್ಕೋತಾ ಇದ್ದಾರೆ ಅಂದರೆ ಇಂದಿನ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಸರ್ಕಾರ ಇನ್ನು ಕೇವಲ 15 ತಿಂಗಳು ಉಳಿದಿದೆ. ಈಗ ಅವ್ರ ಮನೆಗೆ ಹೋಗೋದು ರೆಡಿ ಆಗಿಬಿಟ್ಟಿದೆ. ಈ ಮನೆಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕೀಗ? ಹಿಜಾಬ್ ಅಂತ ಒಂದು ತೆಗೆದ್ರು, ಕೇಸರಿ ಸ್ಟಾಲ್ ಅಂತ ಒಂದು ತೆಗೆದ್ರು, ಗೊಂದಲ ಮಾಡ್ತಾರೆ ಜನಕ್ಕೆ. ಗೊಂದಲ ಮಾಡಿ ಅವ್ರ ಕಡೆ ಜನನ ಎಳ್ಕೊಳ್ಳೋಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಕೇಸರಿ ಸ್ಟಾಲು ಅಂತಾರೆ. ಅಲ್ಲಿ ಅವನ ಒಬ್ಬ ಈಗ ಯಾರೇ ಆಗಿರಲಿ ಒಬ್ಬನ ಮರ್ಡರ್ ಮಾಡಿದ್ರು, ನಮ್ಮ ಕಾಂಗ್ರೆಸ್ ಪಕ್ಷ ಯಾರನ್ನಾರು ಮರ್ಡರ್ ಮಾಡಿ ಅಂತ ಹೇಳಿದ. ಕೊಲೆ ಆದವನಿಗೆ ಮಾಡಿದವನಿಗೆ ಶಿಕ್ಷೆ ವಿಧಿಸಿ ಅಂತ ನಮ್ಮ ಪಕ್ಷ ಹೇಳುತ್ತೆ ಹೊರತು ಅವನ್ನ ಬಿಡ್ಬಿಟ್ರಿ ಅಂತ ಯಾರಂತ ಪಕ್ಷ ಹೇಳಿದ. ಅಲ್ಲೊಂದು ಸೃಷ್ಟಿ ಮಾಡಿದ್ರು ಶಿವಮೊಗ್ಗದಲ್ಲಿ. ನೇರವಾಗಿ ಏನು ಹೇಳ್ತೀರಾ ಸರ್ ಈಶ್ವರಪ್ಪನವರಿಗೆ? ನೇರವಾಗಿ ಹೇಳಬೇಕು ಅಂದ್ರೆ ವೈಯಕ್ತಿಕವಾಗಿ ಅಲ್ಲ, ಇಡೀ ಪ್ರಜಾಪ್ರಭುತ್ವದ ಪರವಾಗಿ ಹೇಳಬೇಕು ಅಂದ್ರೆ ತತ್ಕ್ಷಣ ಅವರು ರಾಜೀನಾಮೆ ಕೊಟ್ಟರು.